ಏನಾಗುತ್ತೆ ಅಂದ್ರೆ 16-18 ಜನ ಎಷ್ಟು ಜನ ಹಾಕ್ತಾರ ವ್ಯಕ್ತಿತ್ವಗಳನ್ನ ನೋಡ್ಬೇಕಾಗತ್ತೆ. ಫೀಲ್ಡ್ ಅಂತ ಬರಲ್ಲ, 18 ಜನ ಏನ್ ಹಾಕ್ತಾರೆ, 16 ಜನ ಏನ್ ಹಾಕ್ತೇವೆ, ಯಾವ ತರ ವ್ಯಕ್ತಿತ್ವಗಳನ್ನ ನಾವು ಅಲ್ಲಿ ಹಾಕ್ತೇವೆ. ಯಾಕಂದ್ರೆ ಮಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಫೀಲ್ಡ್ ಇಂಪಾರ್ಟೆಂಟ್ ಆಗಲ್ಲ. ಯಾವುದೇ ಒಂದು ಶೋ ನಡಿಬೇಕಾದ್ರೆ ಮಿಕ್ಸ್, ಯಾಕಂದ್ರೆ ಈಗ ಒಂದೇ ಅಂದ್ರೆ ಸೆಲೆಬ್ರಿಟಿ ಶೋ ಹೇಳಿದಾಗ ಕಾಮನ್ ಮನ್, ಈಗಿನ ಕಾಲದಲ್ಲಿ ಅಂದ್ರೆ ಒಂದು ರೀಲ್ಸ್ ಮಾಡಿ ಒಂದೇ ದಿವಸ ಸ್ಟಾರ್ ಆಗ್ಬಹುದು ಕೆಲವರು, ಹಂಗಾಗ್ಬಿಡುತ್ತೆ. ಅಂದ್ರೆ ಈ ತರ ಈಗ ನಡೀತಾ ಇರೋದು, ಅಂದ್ರೆ ಸೋಷಿಯಲ್ ಮೀಡಿಯಾ ಹೇಳಿದ್ರೆ ನಿಮ್ಗೆ 100-150 ಜನ ಸಿಕ್ಬಿಡ್ತಾರೆ ಪ್ರತಿ ದಿನಕ್ಕೆ ಹಂಗಿದೆ. ಯಾಕಂದ್ರೆ ಒಂದ್ ಯಾವ್ದೋ ಒಂದು ವಿಡಿಯೋ ವೈರಲ್ ಆದ್ರೆ ಅವರ ಸ್ಟಾರ್. ಓಕೆ, ನಾವು ಅವ್ರನ್ನ ಹಾಕ್ಬೇಕಾ ಬೇಡವಾ ಪ್ರಶ್ನೆ ಅದು. ಅಂದ್ರೆ ಎಲ್ಲಾ ಫೀಲ್ಡ್ಗಳಲ್ಲೂ ಹಂಗೆ ಇದೆ. ಸೊ ನಮ್ಗೆ ಈ ಮನೆಗೆ ಏನ್ ಬೇಕು, ಈ ಸೀಸನ್ ಹೊಸ ಸೀಸನ್ ಏನ್ ಬೇಕು, ಅದರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಿದ್ದೇವೆ. ಖಂಡಿತವಾಗಿ ಏನ್ ಬೆಸ್ಟ್ ಈ ಮನೆಗೆ ಸೂಟ್ ಅಂತ ನಮ್ಮ ತಂಡ ಅಂದ್ರೆ ಡಿಸ್ಕಸ್ ಮಾಡಿ ಏನ್ ಬೆಸ್ಟ್ ಅಂತ ಅನ್ಕೊಂಡಿದ್ದು ಅದನ್ನ ಡೆಫಿನೆಟ್ ಹಾಕ್ತೀವಿ. ಇಟ್ಸ್ ನಾಟ್ ಅಬೌಟ್ ಫೀಲ್ಡ್ ಅಂತ ಸದ್ಯದ ಮಟ್ಟಿಗೆ ನಾನು ಹೇಳಬಲ್ಲೆ. ಬಟ್ ಡೆಫಿನೆಟ್ ಆಗಿ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದವರು ಡೆಫಿನೆಟ್ ಆಗಿ ಇರ್ತಾರೆ. ಒಂದು ಅಂದ್ರೆ ಟಿವಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಂದ್ರೆ ಕಾಮನ್ ಮ್ಯಾನು ಇರಬಹುದು. ಈಗ ಒಂದು ಅಂದ್ರೆ ಬೇರೆ ಒಂದು ಕಂಟೆಸ್ಟ್ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೇವೆ ಅನುಬಂಧದಲ್ಲಿ ನೀವು ನೋಡಿದ್ರೆ. ಸೊ ಹಂಗೆ ಅಂದ್ರೆ ಡಿಫ್ರೆಂಟ್ ಆಗಿ ಅಂತೂ ಇದೆ ಈ ಬಿಗ್ ಬಾಸ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.